स्टेट एलेक्शन कमीशन वतिया इडी राज्य ग्राम पंचायत जनरल एलेक्शन बगे वेलापट्टी मत इन सिद्धतेगळ बगे माहितिगळन्नु कोडलायितु अदन्नु मुंदुवरेदु शिवमोग्ग जिल्लेयल्लिनू कूड अदे वेलापट्टियन्नु होंदाणिके माडिकोंडु ग्राम पंचायत सार्वत्रिक चुनाव 2020 नडेसुव निटल्लि ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಜಿಲ್ಲಾಡಳಿತ ತಾಲ್ಲೂಕಾಡಳಿತ ಮಾಡ್ಕೊಂಡಿದೆ ಅದಕ್ಕೆ ಸಂಬಂಧಪಟ್ಟಾಗ ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ತಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡುತ್ತೇನೆ ಚುನಾವಣೆ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ 7/12/2020 ಮೊದಲನೇ ಹಂತಕ್ಕೆ ಸಂಬಂಧಪಟ್ಟಾಗ ಫಸ್ಟ್ ಮೊದಲನೇ ಹಂತದ ಮಾಹಿತಿಯನ್ನು ಕೊಡ್ತೀನಿ ಆಮೇಲೆ ಎರಡನೇ ಹಂತದ್ದು ಕೊಡ್ತೀನಿ ನಾಮಪತ್ರಗಳು ಸಲ್ಲಿಸಲು ಕೊನೆಯ ದಿನಾಂಕ 11/12/2020 ನಾಮಪತ್ರಗಳು ಪರಿಶೀಲನೆ ದಿನಾಂಕ ಮತ್ತು ದಿನ 12/12/2020 ನಾಮಿನೇಷನ್ ಅನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿವಸ 14/12/2020 ಮತದಾನ ಅವಶ್ಯಕತೆ ಇದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ 22/12/2020 ಮರುಮತದಾನ ಅವಶ್ಯಕತೆ ಇದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ 24/12/2020 ಮತಗಳ ಎಣಿಕೆ 30/12/2020 ಚುನಾವಣೆ ಕಂಪ್ಲೀಟ್ ಆಗುವುದು 31/12/2020 ಎರಡನೇ ಹಂತಕ್ಕೆ ಸಂಬಂಧಪಟ್ಟಾಗ ನೋಟಿಫಿಕೇಶನ್ 11/12/2020 ನಾಮಿನೇಷನ್ ಫೈಲಿಂಗ್ ಸ್ಟಾರ್ಟೆಡ್ 16/12/2020 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ 17/12/2020 ನಾಮಿನೇಷನ್ ಅನ್ನು ಹಿಂದೆ ತೆಗೆದುಕೊಳ್ಳಲು ಕೊನೆಯ ದಿನಾಂಕ 19/12/2020 ಮತದಾನ ಅವಶ್ಯಕತೆ ಇದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ 27/12/2020 ಮರುಮತದಾನ ಅವಶ್ಯ ಇದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ 29/12/2020 ಕೌಂಟಿಂಗ್ 30/12/2020 ಲಾಸ್ಟ್ ಡೇಟ್ ಆಫ್ ಎಲೆಕ್ಷನ್ 31/12/2020 ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಎರಡು ಹಂತದಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತದೆ ಮೊದಲನೇ ಹಂತಕ್ಕೆ ಸಂಬಂಧಪಟ್ಟಾಗ ಶಿವಮೊಗ್ಗ ಸಬ್ ಡಿವಿಷನ್ ಸೇರಿದ ಶಿವಮೊಗ್ಗ ಭದ್ರಾವತಿ ತೀರ್ಥಹಳ್ಳಿ ಈ ಮೂರು ತಾಲ್ಲೂಕುಗಳಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿನ ಚುನಾವಣೆ ನಡೆಯುತ್ತಿದೆ ಎರಡನೇ ಹಂತಕ್ಕೆ ಸಂಬಂಧಪಟ್ಟಾಗ ಸಾಗರ ಸಬ್ ಡಿವಿಷನ್ ಸೇರಿದ ಸಾಗರ ಶಿಕಾರಿಪುರ ಸೊರಬ ಹೊಸನಗರ ಈ ನಾಲ್ಕು ತಾಲ್ಲೂಕುಗಳಿಗೆ ಸಂಬಂಧಪಟ್ಟ ಚುನಾವಣೆಯನ್ನು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 244 ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಪಟ್ಟಾಗ 2609 ಸ್ಥಾನಗಳಿಗೆ ನಾವು ಈ ಒಂದು ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ ಇದರಲ್ಲಿ 1415 ಮತಗಟ್ಟೆಗಳು ಇನ್ವಾಲ್ವ್ ಆಗಿದೆ ಟೋಟಲಿ ನಮ್ಮತ್ರ 271 ಗ್ರಾಮ ಪಂಚಾಯತಿಗಳು ಇದ್ದರೂ ಸಹ ಇನ್ನು 7 ಗ್ರಾಮ ಪಂಚಾಯತಿಗಳಲ್ಲಿ 5 ವರ್ಷದ ಅವಧಿ ಪೂರ್ಣ ಆಗಿಲ್ಲ ಆ ಕಾರಣಕ್ಕೆ ಆ 7 ಗ್ರಾಮ ಪಂಚಾಯತಿಗಳನ್ನು ನಾವು ಹೊರತುಪಡಿಸಿದೀವಿ ಅದರ ಜೊತೆಗೆ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಇನ್ನಿತರೆ ಅಪ್ಗ್ರೇಡೇಷನ್ ಆಗಿರುವುದರಿಂದ ಆ ಕಾರಣಕ್ಕೆ ಒಂದು 20 ಗ್ರಾಮ ಪಂಚಾಯತಿಗಳನ್ನು 20 ಏನು ಅಪ್ಗ್ರೇಡೇಷನ್ ಆಗಿದೆಯೋ ಇಲ್ಲ ಬೇರೆ ಗ್ರಾಮ ಪಂಚಾಯತಿಗಳು ಇಲ್ಲ ನಗರ ಪಂಚಾಯತಿಗಳೊಂದಿಗೆ ಏನು ಗ್ರಾಮಗಳು ಸೇರಿದೆಯೋ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಂಡು 20 ಗ್ರಾಮ ಪಂಚಾಯತಿಗಳನ್ನು ಅವಾಯ್ಡ್ ಮಾಡಿದೀವಿ ಸೋ ಟೋಟಲಿ 271 ರಲ್ಲಿ 27 ಗ್ರಾಮ ಪಂಚಾಯತಿಗಳು ಹೊರತುಪಡಿಸಿ 244 ಗ್ರಾಮ ಪಂಚಾಯತಿಗಳಿಗೆ ನಾವು ಈಗ ಎಲೆಕ್ಷನ್ ಅನ್ನು ಮಾಡ್ತಾ ಇದ್ದೀವಿ ಸೋ ಯಾವ ಗ್ರಾಮ ಪಂಚಾಯತಿಗಳು ಅಪ್ಗ್ರೇಡೇಷನ್ ಆಗಿದೆ ಆಮೇಲೆ ಯಾವ ಗ್ರಾಮಗಳು ಇನ್ನೂ 5 ವರ್ಷ ಅವಧಿ ಮುಗಿದಿಲ್ವೋ ಅದನ್ನೆಲ್ಲ ತಮಗೆ ನೋಟ್ಸ್ ನಲ್ಲಿ ನಾವು ಕೊಟ್ಟಿದ್ದೀವಿ ಈಗ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗ ಒಟ್ಟು 244 ಗ್ರಾಮ ಪಂಚಾಯತಿಗಳಲ್ಲಿ ಒಟ್ಟು ಮತದಾರರು 812,126 ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅದರಲ್ಲಿ 406,446 ಪುರುಷರು 405,680 ಮಹಿಳೆಯರಿದ್ದಾರೆ ಅದರ ಸಂಬಂಧಪಟ್ಟ ಮಾಹಿತಿಯನ್ನು ಕೂಡ ತಮ್ಮ ಕೊಡಲಾಯಿತು ಇಲ್ಲಿ ತನಕ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ನಡೆಸಲಿಕ್ಕೆ ಬೇಸಿಕ್ ಪ್ರಿಪರೇಷನ್ ಆಗಿ 244 ಚುನಾವಣಾ ಅಧಿಕಾರಿಗಳನ್ನು ನಾವು ನೇಮಕ ಮಾಡಿದೀವಿ ಸಹಾಯಕ ಚುನಾವಣಾ ಅಧಿಕಾರಿಯಾಗಿಯೂ ಕೂಡ 244 ಅಧಿಕಾರಿಗಳನ್ನು ಗುರುತಿಸಿ ಅವರನ್ನು ನಾವು ನೇಮಕ ಮಾಡಿದೀವಿ ಪ್ರತಿಯೊಂದು ತಾಲ್ಲೂಕು ಹಂತದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟಿನ ಒಂದು ಎನ್ಫೋರ್ಸ್ಮೆಂಟ್ ಬಗ್ಗೆ ಮೇಲುಸ್ತುವಾರಿ ನೋಡಲಿಕ್ಕೆ ಮತ್ತೆ ಅದನ್ನು ಎನ್ಫೋರ್ಸ್ಮೆಂಟ್ ಮಾಡುವ ಉದ್ದೇಶದಿಂದ ಒಂದು ತಂಡವನ್ನು ರಚಿಸಿದೀವಿ ಜಿಲ್ಲಾ ಹಂತದಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ತಂಡವನ್ನು ರಚಿಸಿದೀವಿ ಈಗ ಮತ ಗಟ್ಟೆಗಳು ಏನಿದೆಯೋ ಅದನ್ನು ಗಣನೆಗೆ ತಗೊಂಡು ನಾವು 1557 ಅಧಿಕಾರಿಗಳನ್ನು ಮತಗಟ್ಟೆ ಅಧಿಕಾರಿಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಆಮೇಲೆ ಮತಗಟ್ಟೆ ಸಿಬ್ಬಂದಿಗಳು 4671 ಐಡೆಂಟಿಫೈ ಮಾಡಿದ್ದೀವಿ ಈಗ
सद्य के आर सवि इन इपत् अधिकारी मतदान एलेक्षन नडसली बेतार अंत ना ऐडेंटिफई रिसर्व मीटी सद्य के कूड़े नाँवू कूड़ा टू रौंडस आफ् ट्रेनिंग ना मीन रौंड आफ् ट्रेनिंग व्यवस्थे इटकी एर ट्रेनिंग ऐन आर ओ ट्रेनिंग इन मतदार ऐन मतगटेलो अदरली भागवत अधिकारी संबंध पट ट्रेनिंग ना व्यवस्थे मी बेगे नानु एला तहशीलदारे वो मीटिंग ऐन एलेक्षन सदर्भली जवाबारीो एवं कहितीन एलेक्षन कटुनिटी पारदर्शक नडसको अंत सूचन सी अब एलेक्षन कमीशन आंसर नमेंगे एलेक्षन कमीशन बंदी सूचने बैलेट पेपर यूज अंत अद सिद्धता इट्स अ पॉलिसी डिसीजन नम्मल्ली शिवमोग्ग जिले नोटिफिकेशन अब बीदर जिले के मात्र डिसीजन तक अब बीदर जिले के अन्वय आते नम्बर सी दट इस अ पॉलिसी डिसीजन अब लाट आफ ईडियालजी अदरली मीन यहाँ कारणता अंत अब दुड सब्जेक्टे सो अदर बे ना एक्सप्लेन या कमीशन वो एक्सक्लूसिव अथारीटी अब हम्म।